ಹಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಇನ್ಸ್ಟೆಂಟ್ ಆಗಿ ಲೋನ್ ಕೊಡುವಂತ ಮೂರು ಪೇಲೇಟಲ್ ಲೋನ್ ಅಪ್ಲಿಕೇಶನ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮೂರು ಪೇಲೇಟಲ್ ಲೋನ್ ಅಪ್ಲಿಕೇಶನ್ಸ್ಗಳಿಂದ ನೀವು ಲೋನ ತಗೊಬೋದು ಅಪ್ ಟು 30,000 ರೂಪಾಯಿವರೆಗೆ. ನಂತರ ಇದನ್ನ ನೀವು ಆಫ್ಲೈನ್ ಆನ್ಲೈನ್ ಸ್ಟೋರ್ಸ್ಗಳಲ್ಲಿ ಯೂಸ್ ಮಾಡ್ಕೋಬಹುದು, ಶಾಪಿಂಗ್ ಸಲುವಾಗಿ, ನಂತರ ಬಿಲ್ ಪೇಮೆಂಟ್ ಸಲುವಾಗಿ. ನಂತರ ಇದನ್ನ ಯೂಸ್ ಮಾಡಿಕೊಂಡು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದು. ಸೊ ಆ ಮೂರು ಅಪ್ಲಿಕೇಶನ್ಸ್ಗಳು RBI ರಿಜಿಸ್ಟರ್ಡ್ NBFC ಆ್ಯಪ್ಗಳಾಗಿರ್ತವೆ. ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮೇಲೆ ನೀವು ಲಿಮಿಟನ್ನು ತಗೊಬೋದು. ಈ ಒಂದು ಲಿಮಿಟು ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಸಿಗಲ್ಲ ಗೈಸ್. ಸೊ ಒಂದೇ ಅಪ್ಲಿಕೇಶನ್ ಇದೆ, ಅದು ಬ್ಯಾಂಕ್ ಅಕೌಂಟ್ಗೆ ಕೊಡುತ್ತೆ, ಇಲ್ಲಾಂತಂದರೆ ಈ ಎಲ್ಲ ಅಪ್ಲಿಕೇಶನ್ಸ್ಗಳು ವ್ಯಾಲೆಟ್ಗೆ ಕೊಡುತ್ತೆ. ಸೊ ಆ ಅಪ್ಲಿಕೇಶನ್ಸ್ಗಳು ಯಾವು, ಯಾವ ರೀತಿಯಾಗಿ ನೀವು ಲೋನ ತೊಗೊಬೋದು, ಯಾವ ರೀತಿಯಾಗಿ ಇದನ್ನು ಯೂಸ್ ಮಾಡಿಕೊಂಡು ನೀವು ಬಿಲ್ ಪೇಮೆಂಟ್ಸ್ಗಳನ್ನು ಮಾಡ್ಕೊಬೋದು, ಎಲ್ಲವನ್ನೂ ಕೂಡ ಕಂಪ್ಲೀಟಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂತಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ಈ ಒಂದು ವಿಡಿಯೋನ ನೀವು ಹೊಸದಾಗಿ ನೋಡ್ತಾ ಇದ್ರೆ, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲಕನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ನಮ್ಮ ಲಿಸ್ಟಲ್ಲಿ ಬರುವಂಥ ಮೊದಲನೇ ಲೋನ್ ಅಪ್ಲಿಕೇಶನ್ ಹೆಸರು ಸಿಂಪಲ್ ಪೇಲೇಟರ್. ಸಿಂಪಲ್ ಪೇಲೇಟರ್ ಅಪ್ಲಿಕೇಶನ್ ಗೆಟ್ ಸಿಂಪಲ್ ಟೆಕ್ ಕಡೆಯಿಂದ ಬರ್ತಾ ಇದೆ. 4.4 star ರೇಟಿಂಗ್ ಇದೆ, 143,000 ರೀಚ್ ಇದಾವೆ, 5 million ಹೆಚ್ಚು ಡೌನ್ಲೋಡ್ಸ್ ಕೂಡ ಆಗಿದೆ ಗೈಸ್. ಈ ಒಂದು ಅಪ್ಲಿಕೇಶನು ಪೇಲೇಟರ್ ಕೊಡೋದ್ರಲ್ಲಿ No. 1 ಸ್ಥಾನದಲ್ಲಿ ಬರುತ್ತೆ. ಏಕೆಂತಂದರೆ ಇದು ನಿಮ್ಮ ಕಡಿಮೆ ಸಿಬಿಲ್ ಸ್ಕೋರ್ ಇದ್ದರೂ ಕೂಡ ನಿಮಗೆ ಇನ್ಸ್ಟೆಂಟ್ ಆಗಿ ಲೋನ್ ಪ್ರೊವೈಡ್ ಮಾಡುತ್ತೆ ಗೈಸ್. ಇಲ್ಲಿ 25,000 ರೂಪಾಯಿವರೆಗೂ ಇನ್ಸ್ಟೆಂಟ್ ಆಗಿರೋ ಲೋನ್ನ ನೀವು ತೊಗೊಬೋದು. ಇಲ್ಲಿ ವ್ಯಾಲೆಟ್ಗೆ ಸಿಗುತ್ತೆ, ಅದನ್ನು ನೀವು ಬಿಲ್ ಪೇಮೆಂಟ್ಸ್ಗೋಸ್ಕರ, ನಂತರ ಆನ್ಲೈನ್ ಶಾಪಿಂಗಲ್ಲಿ, ನಿಮ್ಮ ಫೇವ್ರೆಟ್ ಅಪ್ಲಿಕೇಶನ್ಸಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ನಂತರ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ 26,000 ಹೆಚ್ಚು ಬ್ರ್ಯಾಂಡ್ಸ್ಗಳಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ಕೊಟ್ಟಿದ್ದರೆ ಇನ್ಸ್ಟೆಂಟ್ ಆಗಿ 25,000 ರೂಪಾಯಿವರೆಗೂ ಲಿಮಿಟ್ ಅನ್ನೋದು ಸಿಗುತ್ತೆ. ಇದರಲ್ಲಿ 25,000 ಅಂದರೆ 25,000 ಸಿಗಲ್ಲ ಗೈಸ್, ಅಪ್ ಟು 25,000 ರೂಪಾಯಿವರೆಗೂ ಸಿಗುತ್ತೆ. ಅಂದರೆ ನಿಮಗೆ 4,000, 5,000, 8,000 ಈ ರೀತಿಯಾಗಿ ನಿಮಗೆ ಲಿಮಿಟ್ ಸಿಗ್ತಾ ಬರುತ್ತೆ. ನೀವಿಲ್ಲಿ ಒಂದು ಲೋನ್ ಏನಿರುತ್ತೆ ಅದನ್ನು ತೊಗೊಂಬಿಟ್ಟು ನೀವು ಯೂಸ್ ಮಾಡಿಕೊಂಡು ನಂತರ ರೀಪೇ ಮಾಡ್ತೀರಾ ಅಂತಂದರೆ ಇಲ್ಲಿ ಲಿಮಿಟ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಫೇವ್ರೇಟ್ ಅಪ್ಲಿಕೇಶನ್ಸ್ಗಳಲ್ಲಿ 1-click ಚೆಕ್ಔಟ್ ಅಂತೇಳ್ಬಿಟ್ಟು ಆಪ್ಷನ್ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಪೇಮೆಂಟ್ಸ್ಗಳನ್ನು ಮಾಡ್ಕೋಬೋದು. ಇಲ್ಲಿ ಮೇಕ್ ಮೈ ಟ್ರಿಪ್ ಆಗಿರ್ಬೋದು, ಜಿಯೋ ಮಾರ್ಟ್, ಝೊಮ್ಯಾಟೊ, ಬ್ಲಿಂಕೆಟ್, ಪರ್ಪಲ್, ಫ್ಯಾಸೋಸ್, ಮತ್ತು ರೆಡ್ ಬಸ್, ಬಿಗ್ ಬಾಸ್ಕೆಟ್, ಮತ್ತು OMG ಅಂತಹ ದೊಡ್ಡ ದೊಡ್ಡ ಅಪ್ಲಿಕೇಶನ್ಸ್ಗಳು ಕೂಡ ಇಲ್ಲಿ ಪ್ರೊವೈಡೆಡ್ ಇದ್ದಾವೆ. ನೀವು ಜಸ್ಟ್ ಹೋಗ್ಬಿಟ್ಟು ಶಾಪಿಂಗ್ ಮಾಡಿ ಪೇಮೆಂಟ್ಸ್ ಮಾಡೋದಷ್ಟೇ ಇರುತ್ತೆ. ಸೊ ನಂತರ ಇಲ್ಲಿ 1 bill ನೀವು 15 ದಿನಗಳವರೆಗೆ ಇಲ್ಲಿ ಕನ್ವರ್ಟ್ ಕೂಡ ಮಾಡ್ಕೋಬೋದು. ಸೊ ಅದು ಆಪ್ಷನ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ. ನಂತರ ಇಲ್ಲಿ ಆಫರ್ಸ್ ಕೂಡ ಇರ್ತವೆ ಗೈಸ್ ಅಪ್ಲಿಕೇಶನಲ್ಲಿ. ಸೊ ಈ ರೀತಿಯಾಗಿ ನಿಮಗೆ ಲಿಮಿಟ್ ಅನ್ನೋದು ಸಿಗುತ್ತೆ, ನೋಡ್ತಾ ಇರ್ಬೋದು. ಆಫರ್ಸ್ ಕೂಡ ಇರ್ತವೆ, ಆಫರ್ಸನ್ನು ತೊಗೊಂಬಿಟ್ಟು ನೀವು ಶಾಪಿಂಗ್ ಕೂಡ ಮಾಡ್ಕೋಬೋದಾಗಿದೆ. ನಂತರ ಇಲ್ಲಿ ಪ್ರೀಮಿಯಂ ಫೀಚರ್ಸ್ ಕೊಡ್ತಾ ಇದ್ದಾರೆ, ಅಂದರೆ ಬಿಲ್ ಬಾಕ್ಸ್ ಅಂತ ಹೇಳ್ಬಿಟ್ಟು ಸೆಪರೇಟ್ ಇದೆ. ಇದರಲ್ಲಿ ನೀವು ಯುಟಿಲಿಟಿ ಬಿಲ್ ಪೇಮೆಂಟ್ಸ್ಗಳನ್ನು ಮಾಡ್ಕೋಬೋದು, ಅಂದರೆ ರೀಚಾರ್ಜ್ ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ಸ್ ಆಗಿರ್ಬೋದು, DTH ಬಿಲ್ ಪೇಮೆಂಟ್ಸ್, ವಾಟರ್ ಬಿಲ್ ಮತ್ತು ಗ್ಯಾಸ್ ಬಿಲ್ ಪೇಮೆಂಟ್ಸ್ ಕೂಡ ನೀವು ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಫೀಚರ್ಸ್ ಆ್ಯಂಡ್ ಫೆಸಿಲಿಟಿನ ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ರೊವೈಡನ್ನು ಮಾಡ್ತಾ ಇದೆ ಗೈಸ್. ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಜಸ್ಟ್ ಇಲ್ಲಿ ಸಿಂಪಲ್ ಆಗಿ ಸೈನ್ ಅಪ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳೋದಿರುತ್ತೆ. ಇಲ್ಲಿ ಪ್ಯಾನ್ ನಂಬರ್ನ ಕೇಳುತ್ತೆ, ನಂತರ ಫಸ್ಟ್ ನೇಮ್, ಲಾಸ್ಟ್ ನೇಮ್ ಕೇಳುತ್ತೆ. ಅದನ್ನು ಹಾಕ್ಬಿಟ್ಟು ನೀವು ಕಂಟಿನ್ಯೂ ಮಾಡಿಕೊಂಡ್ರೆ ನಿಮಗೆ ಲಿಮಿಟ್ ಸಿಗುತ್ತೆ. ಆ ಒಂದು ಲಿಮಿಟನ್ನು ಯೂಸ್ ಮಾಡಿಕೊಂಡು ನೀವು ಟೈಮ್ಗೆ ರಿಪೇಮೆಂಟನ್ನು ಮಾಡ್ಕೊಳ್ಳಿ, ನಿಮಗೆ ಯಾವುದೇ ತೊಂದರೆ ಇರಲ್ಲ. ಸೊ ಈಸಾಗಿ ಈ ಒಂದು ಅಪ್ಲಿಕೇಶನ್ನ ನೀವು ಯೂಸ್ ಮಾಡಿಕೊಂಡು ಲೋನ್ನ ತೊಗೊಬೋದು. ನಂತರ ನಮ್ಮ ಲಿಸ್ಟಲ್ಲಿ ಬರುವಂಥ ಎರಡನೇ ಅಪ್ಲಿಕೇಶನ್ ಹೆಸರು ರಿಂಗ್, ಪಿ ವಿತ್ ರಿಂಗ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಹೆಸರು. 1 Me ಟೆಕ್ನಾಲಜಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. ಇದು ನನ್ನ ಫೇವರೇಟ್ ಅಪ್ಲಿಕೇಶನ್ ಗೈಸ್. ಇದರಲ್ಲಿ ನಾನು ಲೋನ್ನ ತೊಗೊಬಿಟ್ಟು ಯೂಸ್ ಮಾಡಿಕೊಂಡು ರೀಪೇಮೆಂಟ್ ಮಾಡಿ ತೋರಿಸಿದ್ದೀನಿ. ಸೊ ಆ ಒಂದು ವಿಡಿಯೋ ಲಿಂಕನ್ನು ನಾನು iButton ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೀವು ನೋಡಿ ನೀವು ಇನ್ಸ್ಟೆಂಟ್ ಆಗಿ ಲೋನ್ನ ತೊಗೊಬೋದು. 4.2 star ರೇಟಿಂಗ್ ಇದೆ, 320,000 ರೀಚ್ ಇದಾವೆ, 10 million ಹೆಚ್ಚು ಇಲ್ಲಿ ಡೌನ್ಲೋಡ್ಸ್ ಕೂಡ ಆಗುತ್ತೆ ಗೈಸ್. ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ ಟು 35,000 ರೂಪಾಯಿವರೆಗೂ ಇಲ್ಲಿ ಲಿಮಿಟನ್ನು ನೋಡಲಿಕ್ಕೆ ಸಿಗುತ್ತೆ. ಸ್ಟಾರ್ಟಿಂಗ್ ಇಲ್ಲಿ ಕಡಿಮೆ ಸಿಗುತ್ತೆ, ಅದಾದ ನಂತರ ನೀವು ಲೋನ ತೊಗೊಂಡು ರೀಪೇಮೆಂಟನ್ನು ಮಾಡ್ತಾ ಹೋದಂಗೆಲ್ಲ ನಿಮಗೆ ಇಲ್ಲಿ ಲಿಮಿಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಕಾರ್ಡ್ ಕೂಡ ಪ್ರೊವೈಡ್ ಮಾಡ್ತಾರೆ, ಇದನ್ನು ನೀವು ಬ್ಯಾಂಕ್ ಅಕೌಂಟ್ ಕೂಡ ಟ್ರಾನ್ಸ್ಫರ್ ಮಾಡ್ಕೋಬೋದು. ಹೌದು ಗೈಸ್, ಬ್ಯಾಂಕ್ ಅಕೌಂಟಲ್ಲಿ ಕೂಡ ಟ್ರಾನ್ಸ್ಫರ್ ಮಾಡಲಿಕ್ಕೆ ನಿಮಗೆ ಚಾನ್ಸನ್ನು ಕೊಡ್ತಾ ಇದ್ದರೆ, ಆದರೆ ಇಲ್ಲಿ ಫೀಸನ್ನು ಕೊಡಬೇಕಾಗುತ್ತೆ 10% ಫೀಸನ್ನು ಕೊಟ್ಬಿಟ್ಟು ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಇಲ್ಲಿ ಎಕ್ಸ್ಕ್ಲೂಸಿವ್ ಬೆನಿಫಿಟ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದರೆ. 0 activation ಫೀಸ್ ಇರುತ್ತೆ. ಹೌದು, ಇಲ್ಲಿ ಯಾವುದೇ ಆಕ್ಟಿವೇಷನ್ ಫೀಸನ್ನು ತೊಗೊಳ್ತಾ ಇಲ್ಲ, ಜಸ್ಟ್ ಸೈನ್ ಅಪ್ ಮಾಡ್ಕೊಳೋದಿರುತ್ತೆ. ನಂತರ ನಿಮಗೆ ಲಿಮಿಟನ್ನು ಕೊಡ್ತಾರೆ. ನಂತರ ಇಲ್ಲಿ ಯಾವುದೇ ಹಿಡನ್ ಫೀಸ್ ಅನ್ನೋದು ಇರಲ್ಲ. ಸೊ ಇದು ಕೂಡ ಓಕೆ. ನಂತರ ಇಲ್ಲಿ 0 transaction ಫೀಸ್ ಅನ್ನೋದು ಇರುತ್ತೆ. ನೋಡಿ ಗೈಸ್, ಇದು ಸುಳ್ಳು. 0 transaction ಫೀಸ್ ಇಲ್ಲಿ ಇರಲ್ಲ. ಏಕೆಂತಂದರೆ ನೀವು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅಂತಂದರೆ ಇಲ್ಲಿ 10% ಇಲ್ಲಿ ಚಾರ್ಜನ್ನು ಕೊಡಬೇಕಾಗುತ್ತೆ. 10% ಇಲ್ಲಿ ಚಾರ್ಜ್ ಕೊಟ್ಟರೆ ಮಾತ್ರ ಇಲ್ಲಿ ಬ್ಯಾಂಕ್ ಅಕೌಂಟ್ಗೆ ನೀವು ಟ್ರಾನ್ಸ್ಫರನ್ನು ಮಾಡ್ಕೊಬೋದಾಗಿದೆ. ಸೊ 10% ಇಲ್ಲಿ ಕೊಟ್ಬಿಟ್ಟು ನೀವು ಟ್ರಾನ್ಸ್ಫರ್ ಮಾಡ್ತೀರಾ ಅಂತಂದರೆ ಮಾಡ್ಕೊಬೋದು. ಇಲ್ಲಿ 4,000 ರೂಪಾಯಿ ನೀವೇನಾದರೂ ನಿಮಗೆ ಲಿಮಿಟ್ ಸಿಕ್ಕಿದೆ ಅಂದ್ಕೊಳ್ಳಿ, ಆ ಒಂದು 4,000 ರೂಪಾಯಿನಲ್ಲಿ ನೀವು 10% ಅಂದರೆ ಇಲ್ಲಿ 400 ರೂಪಾಯಿಲಿ ನೀವು ಪೇಮೆಂಟ್ ಮಾಡ್ಬಿಟ್ಟು ತೊಗೊಬೇಕಾಗುತ್ತೆ. ಅಂದರೆ ನೀವು ರೀಪೇ ಮಾಡೋ ಮುಂಚೆ ನಂತರ ನೀವು ಜಾಸ್ತಿ ಕೊಡಬೇಕಾಗುತ್ತೆ. ಸೊ ಅದರ ಸಲಗೇ ಇಲ್ಲಿ ನೀವು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ ಈ ಒಂದು ಅಮೌಂಟನ್ನು ಅಂತಂದರೆ ನಾನು ನಿಮಗೆ ರೆಕಮೆಂಡ್ ಮಾಡಲ್ಲ.
ನಿಮಗೆ ಅರ್ಜೆನ್ಸಿ ಇತ್ತು, ನೀಡ್ ಇತ್ತು ಅಂತಂದರೆ ಮಾತ್ರ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇದನ್ನು ಆ್ಯಸ್ ಅ ಬೈ ನೌ ಪೇ ಲೇಟರ್ ಆಗಿ ಯೂಸ್ ಮಾಡ್ಕೋಬೋದು. ಅಂದರೆ ನೀವು ಇಲ್ಲಿ ಏನು ಶಾಪಿಂಗ್ ಹೋಗಿರ್ತಾರೋ ಅಲ್ಲಿ ಜಸ್ಟ್ ಪೇಮೆಂಟನ್ನು ಮಾಡಿಕೊಂಡು ನಂತರ ನೀವು ರೀಪೇ ಮಾಡ್ಕೋಬೋದು, ಕಡಿಮೆ ಇಂಟ್ರೆಸ್ಟ್ ಇರುತ್ತೆ. ಓಕೆನಾ? ಸೊ 15 ದಿನಗಳವರೆಗೆ ಯಾವುದೇ ಇಲ್ಲಿ ಚಾರ್ಜಸ್ ಅನ್ನೋದು ಇರಲ್ಲ, ನಂತರ ಇಲ್ಲಿ ಚಾರ್ಜಸ್ ಅನ್ನೋದು ಇರುತ್ತೆ ಗೈಸ್. ಓಕೆನಾ? ಸೊ 15 ದಿನಕ್ಕೋಸ್ಕರ ನೀವು ಯೂಸ್ ಮಾಡಿಕೊಂಡು ಪೇಮೆಂಟನ್ನು ಮಾಡ್ಕೊಂಬಿಡಿ. ನಂತರ ಇಲ್ಲಿ ಎಕ್ಸೈಟಿಂಗ್ ರಿವಾರ್ಡ್ಸ್ ಆ್ಯಂಡ್ ಕ್ಯಾಶ್ ಬ್ಯಾಕ್ ಕೂಡ ನಿಮಗೆ ಕೊಡ್ತಾ ಇದ್ದಾರೆ. ನಂತರ ಇಲ್ಲಿ ಕಾರ್ಡ್ ಕೊಡ್ತಾ ಇದ್ರು, ಇದು ಸ್ಟಾಪ್ ಮಾಡಿದೆ ಸದ್ಯಕ್ಕೆ. ಸೊ ಇಲ್ಲಿ ನೀವು ಪೇಮೆಂಟ್ಸ್ ಅನ್ನು ಮಾಡ್ಕೊಂತೀರಾ ಅಂತಂದರೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಇಲ್ಲಿ ಮೊದಲಾಗಿ ಬೇಸಿಕ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಬೇಕು. ಅದಾದ ನಂತರ ಇಲ್ಲಿ ಕ್ವಿಕ್ ಆಗಿ ಪೇಪರ್ಲೆಸ್ ಡಾಕ್ಯುಮೆಂಟೇಷನ್ಸ್ ಅಂತ ಅಂದರೆ ಡಿಜಿಟಲ್ ಪ್ರಾಸೆಸ್ ಅಂತ ಇಲ್ಲಿ ನಿಮ್ಮ ಒಂದು KYC ಅನ್ನೋದು ಕಂಪ್ಲೀಟ್ ಆಗುತ್ತೆ. ಡಿಜಿ ಲಾಕರ್ ಥ್ರೂ ನೀವು ಮಾಡ್ಕೊಬೋದು. ಸೊ ಈಸಿ ಪ್ರಾಸೆಸ್. ನಂತರ ಇಲ್ಲಿ ಲಿಮಿಟ್ ಅನ್ನೋದು ಅಪ್ರೂವಲ್ ಆಗುತ್ತೆ. ಆ ಒಂದು ಲಿಮಿಟನ್ನು ನೀವು ತೊಗೊಂಬಿಟ್ಟು ಆಫರ್ ಬರುತ್ತೆ, ಆ ಒಂದು ಆಫರನ್ನು ತೊಗೊಂಬಿಟ್ಟು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ನಂತರ ಪೇಮೆಂಟ್ಸ್ ಆ್ಯಂಡ್ ಟ್ರಾನ್ಸಾಕ್ಷನ್ಸನ್ನು ನೀವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಕೂಡ ಬೆಸ್ಟ್ ಅಪ್ಲಿಕೇಶನ್ ಇದೆ ಗೈಸ್. ಇದರಲ್ಲಿ ನಾನು ಲೋನ ತೊಗೊಂಬಿಟ್ಟು ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ರೀಪೇ ಮಾಡಬೇಕು. ಅದು ಕೂಡ ವೀಡಿಯೋ ಇದೆ, ಐ ಬಟನಲ್ಲಿ ಹೋಗ್ಬಿಟ್ಟು ನೋಡಿ ನೀವು ಲೋನ ತೊಗೊಂಡು ರೀಪೇ ಮಾಡ್ಕೊಬೋದು. ಯಾವುದೇ ಒತ್ತಾಯ ಇಲ್ಲ ಗೈಸ್. ಸೊ ಇದು ಲೋನ ಕೊಡ್ತಾ ಇದೆ, ಅದಕ್ಕೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಂತರ ನಮ್ಮ ಲಿಸ್ಟಲ್ಲಿ ಬರುವಂಥ ಮೂರನೇ ಅಪ್ಲಿಕೇಶನ್ ಹೆಸರು ಫ್ರೀ ಚಾರ್ಜ್. ಹೌದು ಗೈಸ್, ಫ್ರೀ ಚಾರ್ಜ್ ಅಪ್ಲಿಕೇಶನ್ ಕೂಡ ನಿಮಗೆ ಬೈ ನೌ ಪೇ ಲೇಟರ್ ಲೋನ ಕೊಡ್ತಾ ಇದೆ. ಈ ಒಂದು ಲೋನ ತೊಗೊಂಬಿಟ್ಟು ನೀವು ಇನ್ಸ್ಟಂಟ್ ಆಗಿ ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬೋದು ಆಫ್ಲೈನ್ ಆನ್ಲೈನ್ ಸ್ಟೋರ್ಸ್ಗಳಲ್ಲಿ. ಇದು 10,000 ರೂಪಾಯಿವರೆಗೂ ನಿಮಗೆ ಲಿಮಿಟನ್ನು ಕೊಡುತ್ತೆ. ಈ ಒಂದು 10,000 ರೂಪಾಯಿ ಲಿಮಿಟನ್ನು ನೀವು ತೊಗೊಬೋದು. 15 ದಿನಗಳವರೆಗೆ 0% ಇಂಟ್ರೆಸ್ಟ್ ಜೊತೆಗೆ ನೀವು ಈ ಒಂದು ಲೋನ್ನ ಯೂಸ್ ಮಾಡ್ಕೋಬೋದು. ಇಲ್ಲಿ ಫ್ರೀ ಚಾರ್ಜ್ ಅಪ್ಲಿಕೇಶನಲ್ಲಿ ನೀವು ಮನಿ ಟ್ರಾನ್ಸ್ಫರ್ ಮಾಡ್ಕೋಬೋದು, ಬಿಲ್ ಪೇಮೆಂಟ್ಸ್ಗಳನ್ನು ಮಾಡ್ಕೋಬೋದು. ಹಲವಾರು ಜನಕ್ಕೆ ಗೊತ್ತಿರುತ್ತೆ ಆ್ಯಂಡ್ ಹಲವಾರು ಜನ ಫ್ರೀ ಚಾರ್ಜನ್ನು ಕೂಡ ಯೂಸ್ ಮಾಡ್ಕೊತಿರ್ತಾರೆ. ಇಲ್ಲಿ ನಿಮಗೆ 10,000 ರೂಪಾಯಿವರೆಗೆ ಲಿಮಿಟ್ ಸಿಗುತ್ತೆ. ಸೊ ಕಡಿಮೆ ಲೋನ್ ಅಮೌಂಟ್ ಅಂತಲೇ ಹೇಳ್ಬೋದು, ಆದರೆ ಎಮರ್ಜೆನ್ಸಿ ಸಲುವಾಗಿ ಬೆಸ್ಟ್ ಆ್ಯಪ್ ಅಂತ ಹೇಳ್ಬೋದು. 40,000ಕ್ಕೂ ಹೆಚ್ಚು ಸ್ಟೋರ್ಸ್ಗಳಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ನಂತರ ನೀವು ಮನಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಕೂಡ ಯೂಸ್ ಮಾಡ್ಕೋಬೋದಾಗಿದೆ. ಅಂದರೆ ನೀವು QR ಕೋಡನ್ನ ಸ್ಕ್ಯಾನ್ ಮಾಡಿ ಪೇಮೆಂಟ್ಸ್ ಕೂಡ ಮಾಡ್ಕೋಬೋದು. ಸೊ ಬೆಸ್ಟ್ ಅಪ್ಲಿಕೇಶನ್ ಗೈಸ್ ಇದು ಕೂಡ ಫ್ರೀ ಚಾರ್ಜ್. ಫ್ರೀ ಚಾರ್ಜ್ ಅಪ್ಲಿಕೇಶನ್ ಮೇಲೆ 4.3 star ರೇಟಿಂಗ್ ಇದೆ, 1 million ರೀಚ್ ಇದಾವೆ, 10 million ಪ್ಲಸ್ ಡೌನ್ಲೋಡ್ ಕೂಡ ಆಗಿದೆ ಗೈಸ್. ಸೊ ಟ್ರಸ್ಟೆಡ್ ಅಪ್ಲಿಕೇಶನ್ ಆಗಿದೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ಕೂಡ ನೀವು ಲೋನ ತೊಗೊಬೋದು. ನೋಡಿ, ಈ ಮೂರು ಅಪ್ಲಿಕೇಶನ್ಸ್ಗಳು RBI ರಿಜಿಸ್ಟರ್ಡ್ NBFC ಆ್ಯಪ್ಗಳಾಗಿರ್ತವೆ. ಇವುಗಳಲ್ಲಿ ನೀವು ಯಾವುದೇ ತೊಂದರೆ ಇಲ್ಲದೇ ಈಸಿಯಾಗಿ ಲೋನ ತೊಗೊಬೋದು. ಆದರೆ ನೀವು ಟೈಮ್ ಸರಿಯಾಗಿ ರೀಪೇಮೆಂಟನ್ನು ಮಾಡಿ ಗೈಸ್, ಇಲ್ಲ ಅಂತಂದರೆ ಈ ಮೂರು ಅಪ್ಲಿಕೇಶನ್ಸ್ಗಳು ನಿಮ್ಮ ಮೇಲೆ ಚಾರ್ಜಸ್ ಕೂಡ ಹಾಕ್ತವೆ. ನೆನಪಿಟ್ಕೊಳ್ಳಿ, ಆ್ಯಂಡ್ ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಹ್ಯಾಂಪರ್ ಆಗುತ್ತೆ. ಸೊ ಯಾ ಗೈಸ್, ಇಷ್ಟಿರುತ್ತೆ ಈ ಮೂರು ಬೈ ನೌ ಪೇ ಲೇಟರ್ ಅಪ್ಲಿಕೇಶನ್ಸ್ಗಳ ಬಗ್ಗೆ. ಸೊ ಇದರಲ್ಲಿ ನಿಮಗೆ ಎಮರ್ಜೆನ್ಸಿ ಇತ್ತು ಅಂತಂದರೆ ಲೋನ ತೊಗೊಳ್ಳಿ ಆ್ಯಂಡ್ ಶಾಪಿಂಗ್ ಮಾಡಿಕೊಂಡು ನಂತರ ರೀಪೇ ಮಾಡ್ಕೊಳ್ಳಿ ಗೈಸ್. ಸೊ ಯಾ ಗೈಸ್, ಇಷ್ಟಿರುತ್ತೆ ಈ ಒಂದು ವೀಡಿಯೋನಲ್ಲಿ. ಈ ಒಂದು ವೀಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವೀಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.